ಅಲ್ಲೂ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಅಂತ ಭೀಮಿಗೆದ್ದ, ದುರ್ಯೋಧನ ಸೋತ. ಇಲ್ಲಿ ಕೃಷ್ಣ ಇಲ್ಲ, ದುರ್ಯೋಧನ ಗೆಲ್ತಾನೆ, ಭೀಮ್ ಸೋಲ್ತಾನೆ. ಇದನ್ನು ಅವತ್ತು ಹೇಳಿದ್ದೆ ಅವನಲ್ಲಿ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಬದಲಾವಣೆ ಆಗೈತೆ, ಅದು ಸಮಯ ಸಿಎಂ ಬದಲಾವಣೆ ಆಗೈತೆ. ಈಗ ಅಭಿಮನ್ಯುವನ್ನ ಮೋಸ್ತಲ್ಲಿ ಕತ್ತರಿಸ್ತಾರೆ ಅಂತ. ಸಿಎಂ ಬದಲಾವಣೆ ಸದ್ಯಕ್ಕೆ ತೊಂದರೆ ಕಾಣ್ತಾ ಇಲ್ಲ, ಮುಂದೆ ತೊಂದರೆ ಹೇಳಿದ್ನಲ್ಲ ಸನ್ಯಾಸಿ ಕತೆ, ನಮ್ಮನ್ನು ಅಡ್ಡಾಡ್ದಾಗ ಮಾಡಿಬಿಡ್ತೀರ. ಆಮೇಲೆ ನಾನು ಪಾರ್ಲಿಮೆಂಟ್ ಅಂತ ಕೇಳಿರು ಧಾರವಾಡದಲ್ಲಿ ವರ್ಷದಿಂದ, ನಮ್ಮ ಊರಿಗೆ ಬಿಡ್ಸಲ್ಲಪ್ಪ ಹೇಳ್ಬಿಟ್ಟು ನಾನು ಇದನ್ನ. ಯಾಕೆಂದ್ರೆ ಈಗ ಈ ಜನರು ಇದೆಲ್ಲವನ್ನ ಒಂದು ಮನಃಶಾಂತಿಯಿಂದ ತಗೊಳ್ತಾ ಇಲ್ಲ, ದ್ವೇಷ ಭಾವಿಸಿಯಿಂದ ತಗೊಳ್ತಾ ಇದ್ದಾರೆ. ಮತ ಮತ ಅಂದರೆ ಒಪ್ಪಿಗೆ ಅಂತ, ಮತ ನೀಡುವುದು ಒಪ್ಪಿಗೆ ಅಂತ. ಆತ್ಮಸಾಕ್ಷಿಯಾಗಿ ನಿಮ್ಮ ಮತವನ್ನು ನೀವು ದಾನ ಮಾಡಿ, ದಾನ ಮತ ದಾನ ಮಾಡ್ತಾ ಇಲ್ಲ, ಪರ್ಚೇಸ್ ಮಾಡ್ಕೊಂತ ಇದ್ದಾರೆ ಅವರು.